ವಾಣಿಜ್ಯ ಮಂಡಳಿಯ ಎಲ್ಲರಿಗೂ ನನ್ನ ಹಿರಿಯರಿಗೆಲ್ಲರಿಗೂ ನಮಸ್ಕಾರ. ಆಮೇಲೆ ಮಾಧ್ಯಮದ ನನ್ನ ಮಿತ್ರರಿಗೆಲ್ಲರಿಗೂ ಗೊತ್ತಿರುತ್ತೆ, ಅವತ್ತು ಮಾತಾಡಿದ್ವಿ ಎಲ್ಲ ಚೆನ್ನಾಗಿ ಬಗೆಹರಿಸು ಅಂತ ಅನ್ಕೊಂಡ್ವಿ. ಆಮೇಲೆ ನನಗೆ ಸುಮ್ಮನೆ ಏನೋ ಮಾತಾಡ್ತಿದ್ದೀವಿ ಏನೋ ಅವ್ರು ಹೇಳ್ತಾರೆ ಆಮೇಲೆ ತಗೋತಾರೆ ಆ ಥರ ಅಲ್ಲ. ಆ್ಯಕ್ಚುಲಾಗಿ ಇವತ್ತು ನಿಜವಾಗ್ಲೂ ಸ್ವಲ್ಪ ಒಂದು ಮಾನ ಮರ್ಯಾದೆ ಏನಾದರೂ ಇದ್ದರೆ ಒಬ್ಬರು ನಟಿ ಅನ್ನೋರು ಬಂದು ದುಡ್ಡನ್ನು ತಗೊಳ್ಳೋಲ್ಲ. ಓಕೆ, ಫ್ಯಾಕ್ಟ್ ಅದೇ. ಇಲ್ಲಿ ಬಂದುಬಿಟ್ಟು ನಾಟಕ ಆಡಿಬಿಟ್ಟು, ಯಾಕಂದರೆ ನಾವು 24 ಅವರ್ಸಲ್ಲಿ 20 ಅವರ್ಸ್ ಬಣ್ಣ ಹಚ್ತಿದ್ದೀವ, ಸೊ ಒಂದು 4 ಅವರ್ಸ್ ಅದು ಆಗಲಿ ನಾವು ಸ್ವಲ್ಪ ರಿಯಲ್ ಲೈಫಲ್ಲಿ ಟ್ರೂ ಆಗಿರೋಣ ಅಂತ ನನಗೆ ಅನಿಸ್ತು. ಯೋಗೇಶ್ ಅವರು ನನಗೆ ಮಾಡ್ತಕ್ಕಂಥ ಅವಮಾನ ಅಥವಾ ಲಯನ್ ಜಯರಾಜ್ ಅವರು ಮಾತಾಡಿದ್ದಂಥ ಒಂದು ವಿಚಾರಗಳೆಲ್ಲ ಇದೆಯಲ್ಲ, ಅದೆಲ್ಲ ತುಂಬ ನೋವಾಯಿತು ನನಗೆ. ಅಂದರೆ ನಾನೇ ಹೌದು ನನ್ನನ್ನು ಮೇಡಮ್ ಅಂತ ಕೂಡ ಹೇಳಬೇಕಾಗಿಲ್ಲ. ಕರ್ನಾಟಕದಲ್ಲಿ ಭಿಕ್ಷುಕಿ ಅಂತಲೇ ನೀವು ರೆಫರ್ ಮಾಡ್ಬೋದು. ಐ ಕ್ಯಾನ್ ಬಿ ಕಾಲ್ಡ್ ಅ ಬೆಗರ್ ಅಂಟಿಲ್ ಐ ಡೈ, ಅಷ್ಟು ಹ್ಯುಮಿಲಿಟಿ ಇದೆ ನನಗೆ, ಸಿಂಪ್ಲಿಸಿಟಿ ಇದೆ ನನಗೆ. ಆದರೆ ನನ್ನ ತಾಯಿ ತೀರೋದಾಗ ನಾವು ನನ್ನ ಲೈಫಲ್ಲಿ ನಾನು ನೆಟ್ಟಿಗೆ ಒಂದು ಕೆಲಸ ಮಾಡಿದೆ ಅಂದರೆ ಕರೆಕ್ಟಾಗಿ ವಾಣಿಜ್ಯ ಮಾಡಲಿಕ್ಕೆ ಕರೆದಿದ್ದು. ಅವತ್ತು ಭಾಮ ಹರೀಶ್ ಸರ್ ಬಂದಿದ್ದಾರೆ, ಹಾಂ, ನಮ್ಮ ಒಂದು ವಾಣಿಜ್ಯ ಮಂಡಳಿ ಏನು ಮಾಡಬೇಕಾಗಿದೆಯೋ ಅವ್ರು ಮಾಡಿದ್ದಾರೆ. ಯೋಗೇಶ್ ಅನ್ನೋರ ಮೇಲೆ ನಂಬಿಕೆ ಇಟ್ಟು ಕರೆದಿದ್ದಾರೆ. ನೀವೇನು ಮಾಡಬೇಕು ಆ್ಯಕ್ಚುಲಾಗಿ ನನಗೆ ಗೊತ್ತಿಲ್ಲ. ನನಗೆ ತುಂಬ ಒಳಗೊಂದು ಇಟ್ಕೊಂಡು ಇವತ್ತು ಡ್ರಾಮಾ ಮಾಡಿಬಿಟ್ಟು ದುಡ್ಡು ತೊಗೊಂಡೋಗ್ಬಿಟ್ಟು ಆಮೇಲೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಇದು ಹಾಕ್ಕೊಂಡು ಕೂತ್ಕೊಳ್ಳಿ ಮೇಡಮ್, ಅವ್ನು ಬೈಕೊಂಡು ಕೂತ್ಕೊಂಡಿರಿ, ದಟ್ ಇಸ್ ನಾಟ್ ಮೈ ನೇಚರ್. ತುಂಬ ಹರ್ಟಾಯಿತು ನನಗೆ. ಒಂದು ಸತ್ತಿರೋರ ಮನೇಲಿ ಒಂದು ನೀರು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು, ದಟ್ ಇಸ್ ಹಿಸ್ಟ್ರಿ. ಯಾಕಂದರೆ ಅಲ್ಲಿ ದುಃಖ ಜಾಸ್ತಿ ಇರುತ್ತೆ. ಇವಾಗ ಭಾಮ ಹರೀಶ್ ಸರ್ನ ಅಥವಾ ಒಂದೇ ಒಂದು ಸ್ಟೇಟ್ಮೆಂಟ್ ನಾನು ಹೇಳ್ತೀನಿ, ಓಕೆನಾ, ಯಾವುದನ್ನು ನಾನು ದೊಡ್ಡದು ಮಾಡೋಕ್ಕೆ ಬರಲಿಲ್ಲ, ಬಟ್ ನಾನು ಇವತ್ತು ಮಾತಾಡದೆ ಹೋದ್ರೂ ಕೂಡ ನಾಳೆ ಹಿಂಗೆ ಕೂತಿದ್ರು ಅಯ್ಯಮ್ಮ 3 ಲಕ್ಷ ಬಂದಮೇಲೆ ಹಿಂಗೋಯ್ತು ಅಂತಲೂ ಬರೀತೀರ. ಸೊ ಹೆಂಗೂ ನೀವು ಬರೀತಿರಲ್ಲ, ಅದು ನಾನು ಸ್ವಲ್ಪ ಏನು ಅಂತ ನಾನು ಹೇಳ್ಬಿಡ್ತೀನಿ. ಅಟ್ಲೀಸ್ಟ್ ನನ್ನ ಒಂದು ಆತ್ಮ ಶಾಂತಿ ಆಗುತ್ತೆ, ಅಟ್ಲೀಸ್ಟ್ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆಮೇಲೆ ಅವ್ರು ಹೇಳ್ತಾರೆ ತಿನ್ನೋ ತಟ್ಟೆಯಲ್ಲಿ ಹುಚ್ಚು ಹೋಗೋರು ನೀವೆಲ್ಲ, ಇಸ್ ದಟ್ ದ ವೇ ಯು ಟಾಕ್ ಟು ವಾಣಿಜ್ಯ ಮಂಡಳಿ? ಹಾಂ, ಅವತ್ತು ಅಡ್ವೊಕೇಟ್ ಜಗದೀಶ್ ಸರ್ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ರು ಸರ್, ಅವಾಗ ನಾನು ಸ್ವಲ್ಪ ಸರ್ ಸರಿ ಬಿಡಿ ಬಿಟ್ಬಿಡಿ ಸರ್ ಅಂತ. ಬಟ್ ಯೋಗೇಶ್ಗೋಸ್ಕರ ಒಬ್ಬರು ಮಾತಾಡ್ತಾನೆ, ಇನ್ನೊಬ್ಬನು ಮಾತಾಡ್ತಾನೆ, ಅರ್ಥ ಮಾಡ್ಕೊಳ್ಳಿ ಸರ್. ನನ್ನನ್ನು ಹೇಳ್ತಿದ್ದೀನಲ್ಲ, ನಾನು ನಾಳೆ ಆಸ್ಕರ್ ಅವಾರ್ಡ್ ತೊಗೊಂಡ್ರು ನಾನು ಭಿಕ್ಷುಕಿ ಅಂತಲೇ ರೆಫರ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಿಕಾಸ್ ನಾನು ಇದು ನನ್ನ ತಾಯಿ ಕರ್ನಾಟಕ ಅನ್ನೋದು.